ಯುನೈಟೆಡ್ ಮೀಡಿಯಾದ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಹಾಸನದ ಸ್ನೇಕ್ ರೆಸ್ಕ್ಯೂರ್ ಅಂತ ಹೇಳ್ಬೋದು. ಆವಿನ ಬಗ್ಗೆ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಕಳೆದ 20 ವರ್ಷದಿಂದ ನಾನು ಹಾವುಗಳನ್ನು ಸಹ ರೆಸ್ಕ್ಯೂ ಮಾಡ್ತಾ ಇದ್ದೀನಿ. ಇದುವರೆಗೂ ಒಂದು 4,000 ಹಾವುಗಳನ್ನ ರೆಸ್ಕ್ಯೂ ಮಾಡಿ ಕಾಡಿಗೆ ಬಿಟ್ಟಿದ್ದೀನಿ. ನಾನು ಸಾಕಷ್ಟು ಹಾವುಗಳು ಹಿಡಿದೀನಿ, ನನಗೆ ಏನು ಮಾಡಲ್ಲ ಅಂತೇಳಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇದುವರೆಗೂ ನಾನು ಮಾಡಿದಲ್ಲಿ 2 ನಾಗರ ಪಡೆದಿದೆ. ಈಗ ಉಡಾ ಅಂತಾನೆ ಹೇಳಿದ್ರಲ್ಲ, ಈಗ ನೋಡೋದಕ್ಕೆ ಕಾಡಲ್ಲಿ ಸಹ ಕಮ್ಮಿನೇ. ಕೃಷ್ಣ ಲೇಔಟ್ ಮಾಡಬೇಕಾದ್ರೆ ಅವರ ಮನೆ ಒಳಗೆ ಬಾತ್ರೂಮ್ ಸೇರ್ಕೊಂಡಿತ್ತು. 4 ಕಂಟ ಕಟ್ಟಿ ಹೇಳಿದ್ರು ಬರ್ಲಿಲ್ಲ ಜನ. ಅದ್ರ ಶಕ್ತಿ, ಅದ್ ಏನಾರು ಯಾವ್ದಾರ ಒಂದು ವಸ್ತು ಹಿಡ್ಕೊಂಡ್ರೆ ನೀವು 4-5 ಜನ ಹಿಡಿದ್ರು ಹೇಳಿದ್ರು ಬರಲ್ಲ. ಕಾಲಲ್ಲೇ ಗ್ರಿಪ್, ಅಷ್ಟು ಗ್ರಿಪ್, ಅದಕ್ಕೆ ಉಡದ ಶಕ್ತಿ ಅಂತ ಹೇಳೋದು. ಹಾಯ್ ಎಲ್ಲರಿಗೂ ನಮಸ್ಕಾರ. ಯುನೈಟೆಡ್ ಮೀಡಿಯಾದ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋ ಅಡ್ವೆಂಚರ್ ಆಗಿ ಶುರು ಆಯಿತು ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ನೋಡಿದ್ರಿ, ಒಂದು ಸ್ನೇಕ್ ರೆಸ್ಕ್ಯೂ ಇಂದ ಸ್ಟಾರ್ಟ್ ಆಯಿತು. ಇವತ್ತಿನ ವಿಡಿಯೋ ಕಾನ್ಸೆಪ್ಟ್ಗೆ ಬರೋದಾದ್ರೆ, ಸೊ ವಿಡಿಯೋ ತಮ್ಮನೆಲ್ಲ ನೋಡಿ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ ಆಲ್ರೆಡಿ, ಅಥವಾ ಹಾಸನದವ್ರು ಯಾರಾದರೂ ವಿಡಿಯೋಸ ನೋಡ್ತಾ ಇದ್ದರೆ ಸೊ ಅವರಿಗೆ ಗೊತ್ತಿರುತ್ತೆ ಆವಿನ ಶೇಷಣ್ಣ ಅಂದರೆ. ಸೊ ನಮ್ಮ ಹಾಸನದ ಸ್ನೇಕ್ ರೆಸ್ಕ್ಯೂರ್ ಅಂತಲೇ ಹೇಳ್ಬೋದು. ಸೊ ತುಂಬ ಹಾವುಗಳನ್ನು ರೆಸ್ಕ್ಯೂ ಮಾಡಿದ್ದಾರೆ, ಅದರ ಜೊತೆಗೆ ಅವರು ಒಂದು ಯೋಗದಲ್ಲೂ ಕೂಡ ಹೆಸರನ್ನು ಮಾಡಿದರೆ. ಈ ಒಂದು ವಿಡಿಯೋದಲ್ಲಿ ನಾವು ಸೊ ಅವರ ಒಂದು ರೆಸ್ಕ್ಯೂಗಳು ಹೇಗಿರುತ್ತೆ ಮತ್ತು ಅವರ ಒಂದು ಲೈಫ್ ಜರ್ನಿ ಹೇಗಿರುತ್ತೆ ಅದರ ಜೊತೆಗೆ ಈ ಆವಿನ ಬಗ್ಗೆ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಬನ್ನಿ, ಈಗಾಗಲೇ ನಾವು ಅವರ ಮನೆ ಹತ್ರ ಬಂದಿದ್ದೀವಿ ಆಲ್ರೆಡಿ, ಒಂದು ರೆಸ್ಕ್ಯೂ ಮುಗಿಸ್ಕೊಂಡು ಈಗ ತಾನೇ ಬಂದ್ವಿ. ಸೊ ಬನ್ನಿ ಹೋಗಿ ಅವ್ರನ್ನ ಮೀಟ್ ಮಾಡಿ ಅವರ ಒಂದು ರೆಸ್ಕ್ಯೂ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗ ಆವಿನ ಬಗ್ಗೆ ತಿಳ್ಕೊಳ್ಬೇಕು, ಜೊತೆಗೆ ಇನ್ನೊಂದು ವಿಷಯ ಕೇಳ್ಪಟ್ರಿ, ಒಂದು ಯೋಗದಲ್ಲೂ ಕೂಡ ಹೆಸರು ಮಾಡಿದಾರಂತ. ಸೊ ಹಾಗಾಗಿ ನಮ್ಮ ಎಲ್ಲ ವೀಕ್ಷಕರಿಗೂ ಸೊ ನಿಮ್ಮ ಒಂದು ಲೈಫ್ ಜರ್ನಿ ಹೇಗಿರುತ್ತೆ, ಸೊ ಈ ರೆಸ್ಕ್ಯೂಗಳು ಹೇಗಿರುತ್ತೆ, ಈ ಆವಿನ ಬಗ್ಗೆ ಮತ್ತೆ ಈ ಯೋಗದ ಬಗ್ಗೆ ಕೂಡ ನಮಗೆ ತಿಳಿಸ್ಕೊಳ್ಬೇಕು. ಒಳ್ಳೆ ವಿಚಾರ, ಸಮಾಜಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಆರೋಗ್ಯ. ಇವತ್ತಿನ ಜನತೆಗೆ ವೆರಿ ಇಂಪಾರ್ಟೆಂಟ್. ನಮ್ಮ ಪೂರ್ವಜರು, ನಮ್ಮ ಋಷಿಮುನಿಗಳು, ನಮ್ಮ ಪತಂಜಲಿ ಮಹರ್ಷಿಗಳು ಕೊಟ್ಟಂತ ಯೋಗವನ್ನ ಇಡೀ ಸಮಾಜಕ್ಕೆ ಕೊಡಬೇಕಾಗಿದೆ. ಇಡೀ ವಿಶ್ವನೇ ಭಾರತ ಕಡೆ ನೋಡ್ತಾ ಇದೆ. ಕಳೆದ 10 ನಾವು ವಿಶ್ವಯೋಗ ಡೇ ಏನು ಮಾಡ್ತಾ ಇದ್ದೀವಿ, ಜೂನ್ 21 ವಿಶ್ವಯೋಗ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಕೇವಲ ಆಚರಣೆ ಮಾಡಿದ್ರೆ ಅದು ಹಾಗಲ್ಲ, ಎಲ್ಲರಲ್ಲೂ ಸಹ ಕಾರ್ಯಪ್ರವೃತ್ತಿ ಅಂದರೆ ಕರ್ಮಯೋಗಿ ಆಗಬೇಕು. ಎಲ್ಲರೂ ಯೋಗ ಮಾಡಿದ್ರೆ ಮಾತ್ರ ಅದರ ಬೆನಿಫಿಟನ್ನು ಪಡ್ಕೊಳ್ಳೋಕೆ ಸಾಧ್ಯ. ಸಾಧ್ಯವಾಗಲ್ಲ, ಒಂದು ದಿವಸದ ಕಾರ್ಯಕ್ರಮ ಆಗಬಾರ್ದು, ಮನೆ ಮನೆಗೆ ಯೋಗ ಆಗಬೇಕು. ಇದಕ್ಕೆ ವಿಶೇಷವಾಗಿ ನಮ್ಮ ಪರಮಪೂಜ್ಯ ಸ್ವಾಮೀಜಿಯವರು, ಬಾಬಾ ರಾಮದೇವರು ಕಳೆದ 35 ಮನೆ ಮನೆಗೆ ಯೋಗವನ್ನು, ಸ್ವದೇಶಿ ವಿಚಾರವನ್ನು ತುಂಬ ಅದ್ಭುತವಾಗಿ ಮಾಡ್ತಿದ್ದಾರೆ. ನಾನು ಅವರ ಶಿಷ್ಯನಾಗಿ ಕಳೆದ 20 ಹಾಸನದಲ್ಲಿ ಯೋಗ ಪ್ರಚಾರಕನಾಗಿ ಜಿಲ್ಲಾ ಪ್ರಭಾರಿಯಾಗಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ಪತಂಜಲಿನಲ್ಲಿ ಈಗ ಸಾಕಷ್ಟು ಕೇಂದ್ರಗಳು ನಡೀತಾ ಇದೆ ಉಚಿತವಾಗಿ. ಕೆಲವರು ಹಣವನ್ನು ಸಹ ಪಡೆದು ಮಾಡ್ತಾ ಇದ್ದಾರೆ, ತುಂಬ ಒಳ್ಳೆಯದು. ಹಣ ಪಡೆದು ಮಾಡಲಿ ಇಲ್ಲ ಉಚಿತವಾಗಿ ಮಾಡಲಿ, ಆರೋಗ್ಯ ದೃಷ್ಟಿಯಿಂದ ಅವರು ಯೋಗವನ್ನು ಮಾಡ್ತಿದ್ದಾರೆ, ಇದು ಉತ್ತಮವಾದ ಕೆಲಸ. ನನ್ನ ಒಂದು ಕಳಕಳಿ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮತ್ತು ಮಕ್ಕಳಿಗೆ ಬೇಸಿಕಲಿ ಯೋಗ ಬೇಕು, ಪ್ರತಿಯೊಬ್ಬರಿಗೂ ಬೇಕು. ನನ್ನ ಒಂದು ಅನುಭವದ ಮಾತು, ಇವತ್ತಿನ ಅನೇಕ ರೋಗಗಳಿಗೆ ಯೋಗ ಒಂದು ಉತ್ತಮವಾದ ಪರಿಹಾರ. ಎನಿ ಒನ್ ಡಿಸೀಸ್, ಯಾವುದೇ ರೋಗ ಇರಲಿ, ಮನುಷ್ಯನನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಮಟ್ಟದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದ್ರಲ್ಲಿ ಯೋಗ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಜೊತೆಗೆ ತನ್ನ ದಿನಚರ್ಯೆ, ತನ್ನ ಆಚಾರ ವಿಚಾರ, ವ್ಯವಹಾರ, ಆಹಾರ ಇವೆಲ್ಲವೂ ಸಹ ಗಣನೆಗೆ ಬರುತ್ತೆ. ಕೇವಲ ಯೋಗ ಮಾಡೋದ್ರಿಂದ ಮಾತ್ರ ನಮಗೆ ಆರೋಗ್ಯ ಸಿಗುತ್ತೆ ಅಲ್ಲ, ಮನುಷ್ಯ ಎಲ್ಲವನ್ನೂ ಸಹ ಫಾಲೋ ಮಾಡಿದಾಗ 100% ಅವನು ಹೆಲ್ತಿಯಾಗಿರ್ತಾನೆ. ಇದು ಯೋಗದ ನಿಯಮಗಳು. ಯೋಗದಲ್ಲಿ ಸಾಕಷ್ಟು ಆಸನಗಳಿದೆ, ಪ್ರಾಣಾಯಾಮ ಇದೆ, ಧ್ಯಾನ ಇದೆ, ಇವೆಲ್ಲವನ್ನು ಪ್ರತಿದಿನ ಅವನು ಹಂತಹಂತವಾಗಿ ಕಲಿಸ್ತಾ ಹೋದರೆ ಸಮಾಜಕ್ಕೆ ಉತ್ತಮವಾದ ಆರೋಗ್ಯವನ್ನು ಕೊಡ್ಬೋದು, ಯಾವುದೇ ಸಹ ಆರ್ಥಿಕವಾದ ಖರ್ಚು ವೆಚ್ಚ ಇಲ್ಲದೆ. ಇದು ಯೋಗದ ಒಂದು ಸಂಕ್ಷಿಪ್ತವಾದ ವಿಚಾರ. ಸಾಕಷ್ಟು ವಿಚಾರಗಳಿದೆ ಯೋಗದ ಬಗ್ಗೆ, ನಾವು ದಿನವಿಡೀ ಮಾತಾಡ್ಬೋದು. ಆದರೆ ಜನಗಳು ಯೋಗಕ್ಕೆ ಬರಲಿ, ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ,
ಇಡೀ ವಿಶ್ವ ಯೋಗವನ್ನು ಮಾಡಬೇಕು, ಯೋಗದ ಅನುಭವವನ್ನು ಪಡ್ಕೋಬೇಕು, ಮತ್ತು ಭಾರತೀಯ ಶಿಕ್ಷಣ ಪದ್ಧತಿ ಏನಿತ್ತು, ಗುರುಕುಲ ಪದ್ಧತಿ, ಅದ್ರ ಬಗ್ಗೆಯೂ ಹೆಚ್ಚು ಆದ್ಯತೆಯನ್ನು ಕೊಟ್ಟು ನಾವೆಲ್ಲ ಮಕ್ಕಳಿಗೂ ನಮ್ಮ ಭಾರತೀಯ ಶಿಕ್ಷಣ ಮತ್ತು ನಮ್ಮ ಭಾರತೀಯ ಏನು ಮೌಲ್ಯಗಳಿದೆ ಮತ್ತು ಭಾರತ ಬಗ್ಗೆ ನಮ್ಮ ಒಂದು ದೇಶಾಭಿಮಾನ ಇವೆಲ್ಲವನ್ನು ಮಕ್ಕಳಲ್ಲಿ ಹುಟ್ಟಾಕಬೇಕು. ನಾವು ದಿನ ದಿನ ಚಟುವಟಿಕೆ, ಯೋಗನೂ ಒಂದು, ಇದೆಲ್ಲ ಕೆಲಸವೂ ಆದರೆ ನಮ್ಮ ಭಾರತ ಭವ್ಯ ಭಾರತವಾಗುತ್ತೆ. ನಾವು ಭಾರತದಲ್ಲಿ ಹುಟ್ಟಿದ್ದಕ್ಕೆ, ಹಾಂ, ಭಾರತದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸಂತೋಷದ ವಿಷಯ, ನಾವು ಭಾರತದಲ್ಲಿ ಇದೀವಿ, ಇದೊಂದು ಸಂತೋಷದ ವಿಷಯ. ಅದನ್ನು ನಾವು ಹೆಚ್ಚು ಯಾವ ಪ್ರಮಾಣದಲ್ಲಿ ಸ್ವೀಕರಿಸ್ತೀವಿ, ಯಾವ ರೀತಿ ನಾವು ಬಳಸ್ಕೊಳ್ತೀವಿ, ಅದ್ರ ಮೇಲೆ ಎಲ್ಲವೂ ಸಹ ನಿರ್ಭರ ಆಗಿರುತ್ತೆ. ಒಳ್ಳೆಯದಾಗಲಿ, ಇದು ಯೋಗದ ವಿಚಾರ. ಮುಂದೆ ನಾವು, ನೀವು ಬಂದಿರೋ ವಿಚಾರ, ಇವತ್ತು ಏನು ರೆಸ್ಕ್ಯೂ ಮಾಡಿದ್ವಿ ಹಾವುಗಳನ್ನು, ಕಳೆದ 20 ವರ್ಷದಿಂದ ನಾನು ಹಾವುಗಳನ್ನು ಸಹ ರೆಸ್ಕ್ಯೂ ಮಾಡ್ತಿದ್ದೀನಿ. ಇದುವರೆಗೂ ಒಂದು 4,000 ಹಾವುಗಳನ್ನು ರೆಸ್ಕ್ಯೂ ಮಾಡಿ ಕಾಡಿಗೆ ಬಿಟ್ಟಿದ್ದೀನಿ. ಅದರಲ್ಲಿ ನಮ್ಮಲ್ಲಿ, ನಮ್ಮ ಅರ್ನಾಡು ಪ್ರದೇಶದಲ್ಲಿ ಹೆಚ್ಚು ಬರುವಂಥದ್ದು ನಾಗರಾವು, ಕೆರೆ ಹಾವು ರ್ಯಾಟ್ ಸ್ನೇಕ್ ಮತ್ತು ರೆಸಲ್ ವೈಫರ್, ಇವು ಮೂರು ಹಾವುಗಳು ಹೆಚ್ಚು ಯಥೇಚ್ಛವಾಗಿದ್ದಾವೆ. ಇನ್ನು ಕೆಲವು ಜಾತಿ ಹಾವುಗಳಿದ್ದಾವೆ. ಇಲ್ಲಿ ವಿಷಕಾರಿ ಹಾವುಗಳು ಅಂತ 4 ಜಾತಿ ಹಾವುಗಳು ಅಷ್ಟೇ. ಒಂದು ಸ್ಪೆಕ್ಟಿಕಲ್ ಕೋಬ್ರಾ, 2 ರೆಸಲ್ ವೈಫರ್, 3 ಕಾಮನ್ ಕ್ರೈಟ್, 4 ಕಿಂಗ್ ಕೋಬ್ರಾ. ಇವು 4 ಹಾವುಗಳು ವಿಷಕಾರಿ, ಇನ್ನೆಲ್ಲವೂ ಸಹ ನಿರುಪದ್ರವಿ, ವಿಷ ಇಲ್ಲದಿರುವಂಥ ಹಾವುಗಳು. ಹಾವುಗಳನ್ನು ರೆಸ್ಕ್ಯೂ ಮಾಡಬೇಕಾದ್ರೆ ತುಂಬ ಕಷ್ಟ ಇರುತ್ತೆ, ಒಂದು ಕಠಿಣವಾದ ಕೆಲಸ. ಅಂದರೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು, ಉಡಾಫೆ ಮಾಡಬಾರ್ದು. ನಾನು ಸಾಕಷ್ಟು ಹಾವುಗಳು ಹಿಡಿದೀನಿ, ನನಗೇನು ಮಾಡಲ್ಲ ಅಂತೇಳಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇದುವರೆಗೂ ನಾನು ಮಾಡಿದ್ರಲ್ಲಿ 2 ಸರಿ ನಾಗರಾವ್ ಕಡ್ದಿದೆ. ಸೊ ಜನಗಳ ಆಶೀರ್ವಾದ ಮತ್ತು ಆಂಟಿವಿನಮ್ ತಗೊಂಡು ಟ್ರೀಟ್ಮೆಂಟ್ ತಗೊಂಡು ಆರೋಗ್ಯವಾಗಿದ್ದೀನಿ. ಇದ್ರೆ ಒಟ್ಟು ನಿಮ್ಮ ಜರ್ನಿಯಲ್ಲಿ 4,000 ಹಾವುಗಳನ್ನ ಹಿಡಿದಿದ್ದೀರಿ, ಕೇಳ್ತಾ ಇದ್ರೆ ತುಂಬಾ ಕುತೂಹಲ. ಸೊ ಹೇಗಿತ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ. ಈಗ ಯೋಗ ಮೊದಲು ಬಂತ ನಿಮ್ಮ ಒಂದು ಲೈಫಲ್ಲಿ ಅಥವಾ ಯಾವುದು? ನಾನು 2008 ಯೋಗಕ್ಕೆ ನಾನು ಜಾಯಿನ್ ಆಯ್ತು, ಪೂಜ ಸ್ವಾಮೀಜಿ ಅವರ ಶಿಷ್ಯನಾಗಿ. ಅದೇ ಸಂದರ್ಭದಲ್ಲೂ ಸಹ ನಾನು ಒಬ್ಬರು ಸ್ನೇಹಿತರು, ಸ್ನೇಕ್ ವಿಜಯ್ ಅಂತೇಳಿ ಆಸನದಲ್ಲಿದ್ದರು, ಅವ್ರ ಸಹಾಯದಿಂದ ಅಯ್ಯೋ ಹಾವುಗಳನ್ನು ರೆಸ್ಕ್ಯೂ ಮಾಡೋದನ್ನು ಕಲಿತೆ. ಮೊದಲು ಹಿಡಿದಿದ್ದೆ ನಾನು ನಾಗರಾವ್, ಪತ್ರಿಕೆಯವ್ರ ಮನೆಯಲ್ಲಿ ನಾಗರಾವನ್ನು ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡಿದ್ದು. ನಂತರ ಹೀಗೆ ಅದು ಒಂದು ಹ್ಯಾಬಿನೂ ಆಯಿತು, ಮತ್ತು ರಕ್ಷಣೆ ಮಾಡಬೇಕು ಅನ್ನೋ ಒಂದು ಮನಸ್ಸು ಸಹ ಬಂತು. ಹೀಗೆ ನಿರಂತರವಾಗಿ ಹಾವುಗಳನ್ನು ರಕ್ಷಣೆ ಮಾಡ್ತೀನಿ, ಅವನ ಜೊತೆ ಬೇರೆ ಪ್ರಾಣಿಗಳನ್ನು ರಕ್ಷಣೆ ಮಾಡಿದ್ದೀನಿ. ಕೇಳ್ಪಟ್ವಿ. ಈಗ ನಮ್ಮ ಅಣ್ಣವ್ರ ಮನೆ ಹತ್ರನೇ ಒಂದು ಹಸು, ಒಂದು ಕರು ಹಾಗೆ ನಾಯಿಗಳೆಲ್ಲ ಅಟ್ಯಾಕ್ ಮಾಡಿ. ಒಂದು ದುಃಖದ ಸಂಗತಿ ಅಂತಲೇ ಹೇಳಬೇಕು. ನಾನು ಅವತ್ತು ರಾತ್ರಿ 12 ಅಲ್ವಾ, ಹಲೋ ಸರ್, 12 ಆ ಸಮಯದಲ್ಲಿ ನಾನು ಇಂಡಸ್ಟ್ರಿಯಲ್ ಹೇಳಿದ್ರೆ ಒಂದು ಹಾವು ರೆಸ್ಕ್ಯೂ ಮಾಡಕ್ಕೆ ಹೋಗಿದ್ದೆ. ಅಲ್ಲಿಂದ ರೆಸ್ಕ್ಯೂ ಮಾಡಿ ಬರಬೇಕಾದ್ರೆ, ಅವತ್ತು ನಾಗರಾವು ರೆಸ್ಕ್ಯೂ ಮಾಡಿ ಬರಬೇಕಾದ್ರೆ ಮತ್ತೆ ಅಶಿಕರಿಂದ ಒಂದು ಕಾಲ್ ಬಂತು. ಹೀಗೆ ಹಾವುಗಳು ಇದು ಹಸುವನ್ನು ಕರುವನ್ನು ನಾಯಿ ಕಡಿದು ತುಂಬ ಇದಾಗಿದೆ, ಗಾಯ ಆಗಿದೆ. ಅದನ್ನು ರಕ್ಷಣೆ ಮಾಡಿ ಪಶು ಗೋಶಾಲೆ ಕಳಿಸೋಂಥ ಕೆಲಸ ಮಾಡಿ ನಾನು 12 ಇವರು ಮನೆ ಹತ್ರ ಬಂದೆ. ಒಂದು ಕರು ತುಂಬಾ ಅದು ನೋಡಿದ್ರೆ ಈಗಲೂ ಸಹ ದುಃಖ ಆಗುತ್ತೆ. ಅದು ಸರ್ವೈವಲ್ ಆಯಿತು ಅಂತ ಕಾಣಿಸುತ್ತೆ, ಅದು ವಾರ್ಷಿಕರೇ ತಗೊಂಡೋದ್ರು. ಸೊ ಅದನ್ನು ನೋಡಿ ಹಾಗೆ ಆ ಗೋರಕ್ಷಣೆ ಇರ್ಬೋದು, ಮತ್ತು ಬೇರೆ ಪ್ರಾಣಿಗಳ ನಾಯಿಗಳ ರಕ್ಷಣೆ ಇರ್ಬೋದು, ಮತ್ತು ಉಡಾವನ್ನು ಹಿಡಿದೀನಿ, ಉಡಾ ರಕ್ಷಣೆ ಮಾಡಿದ್ದೀನಿ, ಆಮೇಲೆ ಪುನುಗುಬೆಕ್ಕನ ರಕ್ಷಣೆ ಮಾಡಿದ್ದೀನಿ, ಮತ್ತು ಗೂಬೆಗಳು ಮನೆಯಲ್ಲಿ ಬಂದಾಗ ಅದು ಪಕ್ಷಿಗಳು ರಕ್ಷಣೆ ಮಾಡಿದ್ದೀನಿ. ಹೀಗೆ ಎಲ್ಲ ಜೀವರಾಶಿಗಳು ಈ ಭೂಮಿ ಮೇಲೆ ಬದುಕಬೇಕು, ಇದು ಮಾನವನ ಧರ್ಮ ಆಗಬೇಕು. ಎಷ್ಟೋ ಈಗಳ ನೋಡೋಕ್ಕೆ ಸಿಗೋದಿಲ್ಲ, ಎಷ್ಟೋ ಮುಂದಿನ ದಿನಗಳಲ್ಲಿ ಎಷ್ಟೋ ಜೀವಿಗಳು ನಮಗೆ ಚಿತ್ರದಲ್ಲಿ ನೋಡಬೇಕಾಗುತ್ತೆ. ಈಗ ಉಡ ಅಂತಾನೆ ಹೇಳಿದ್ರಲ್ಲ, ಈಗ ನೋಡೋದಕ್ಕೆ ಕಾಡಲ್ಲೂ ಸಹ ಕಮ್ಮಿನೇ. ಅದು ಕೃಷ್ಣ ಲೇಔಟ್ ಮಾಡಬೇಕಾದ್ರೆ ಅವರ ಮನೆಯೊಳಗಿತ್ತು, ಮನೆಯೊಳಗೆ ಬಾತ್ರೂಮ್ ಸೇರ್ಕೊಂಡಿತ್ತು. ಅದನ್ನು ರೆಸ್ಕ್ಯೂ ಮಾಡ್ಬೇಕಾದ್ರೆ 4 ಜನ ಎಳೆದಿದ್ದೀವಿ. ನೀವು ಅದ್ರ ಇತಿಹಾಸ ಕೇಳಿದಿರಿ, ಮೊದಲೆಲ್ಲ ಯುದ್ಧಕ್ಕೆ ಯೂಸ್ ಮಾಡೋರು ಅಂತ ಉಡಗಳನ್ನು ಯುದ್ಧ ಮಾಡಬೇಕಾದ್ರೆ ಕೋಟೆ ನತ್ತಲಿಕ್ಕೆ. ಅವತ್ತು ನನಗೆ ಅನುಭವ ವಾಸ್ತವಾಗಾಯಿತು, 4 ಜನ ಅದರ ಹಿಂದಿನ ಬುಧದ್ವಾರ ಕಟ್ಟಿ ಸೊಂಟಕ್ಕೆ ಕಟ್ಟಿ ಹೇಳಿದ್ರೂ ಬರಲಿಲ್ಲ 4 ಜನ. ಹ್ಞೂ, ಅದರ ಶಕ್ತಿ ಉಡವನ್ನು ಅದಕ್ಕೇ ಹೇಳೋದು, ಉಡದ ಶಕ್ತಿ ಅಷ್ಟು ಪ್ರಮಾಣದಲ್ಲಿ ಇರುತ್ತೆ. ಅದು ಏನಾದ್ರು ಯಾವ್ದಾರ ಒಂದು ವಸ್ತು ಹಿಡ್ಕೊಂಡ್ರೆ ನೀವು 4-5 ಜನ ಹಿಡಿದ್ರು ಎಳೆದ್ರೂ ಬರಲ್ಲ, ಕಾಲಲ್ಲೇ ಗ್ರಿಪ್ಪು ಅಷ್ಟು ಗ್ರಿಪ್ಪು, ಅದಕ್ಕೆ ಉಡದ ಶಕ್ತಿ ಅಂತ ಹೇಳೋದು.
ಅದಕ್ಕೆ ಮೊದಲೇ ಯುದ್ಧ ಮಾಡ್ಬೇಕಾದ್ರೆ ಕೋಟೆಗಳನ್ನು ಹತ್ಬೇಕಲ್ಲ ಆ ಉಡಗಳನ್ನ ಬಳಸರು ಅಂತ ನಾವು ಇತಿಹಾಸ ಕೇಳಿದೀವಿ. ವಾಸ್ತವ ಸತ್ಯ ಗೊತ್ತಾಯ್ತು. ಹಗ್ಗ ಹಾಕಿ ಅದಕ್ಕೆ ನಾಲ್ಕು ಜನ ಹೇಳಿದ್ರು ಅದು ಆಚೆಗೆ ಬರ್ಲಿಲ್ಲ, ಬಾತ್ರೂಮ್ ಇಂದ, ಬಾತ್ರೂಮ್ ಟಬ್ಬು ಬೇಸಿಂದ. ಆಮೇಲೆ ಅದಕ್ಕೆ ಗುದದ್ವಾರಕ್ಕೆ ಒಂದು ಕಡ್ಡಿಯನ್ನ ಪುಷ್ ಮಾಡಿದಾಗ ಬಿಡ್ತು, ಅಷ್ಟು ಗ್ರಿಪ್ಪು. ನಮ್ಮ ಗುದದ್ವಾರ ಅಷ್ಟೇನೆ. ಮೂಲದ್ವಾರ ಏನಿದೆ ಯೋಗದಲ್ಲಿ ಬರುತ್ತೆ, ತ್ರಿಬಂಧ ಪ್ರಾಣಾಯಾಮದಲ್ಲಿ ಮೂಲಾಧಾರ ಬಂಧನ ಮಾಡಿದಾಗ ನಮ್ಮ ದೇಹದಲ್ಲೂ ಅಷ್ಟೇ ಶಕ್ತಿ ಉತ್ಪತ್ತಿ ಆಗುತ್ತೆ, ವ್ಯಾಕ್ಯೂಮ್, ಅದು ಯೋಗದಲ್ಲಿ ಬಂದಾಗ. ಸೊ ಹಾಗೆ ಉಡದ ಒಂದು ಅನುಭವ ಆಯಿತು. ಹೀಗೆ ಎಲ್ಲ ಪ್ರಾಣಿಗಳನ್ನು ನಾವು ರಕ್ಷಣೆ ಮಾಡಿದ್ದೀವಿ. ಮುಂದೂ ಸಹ ಭಗವಂತ ಎಲ್ಲಿವರೆಗೂ ನಮಗೆ ಈ ಕಾರ್ಯವನ್ನು ಮಾಡಲಿಕ್ಕೆ ಆಶೀರ್ವಾದ ಇರುತ್ತೆ ಅಲ್ಲಿವರೆಗೂ ಮಾಡ್ತಾ ಹೋಗ್ತೀವಿ. ನೀವೀಗ ಹೇಳ್ತಾ ಇರೋದು ನೋಡಿದ್ರೆ ತುಂಬಾ ಕುತೂಹಲ ಆಗ್ತದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೈಲಿಂಗ್ ಆಗಿ ತಿಳ್ಕೊಳ್ತಾ ಹೋಗೋಣ. ಕಾಶ್ಮೀರದಲ್ಲಿ ವಿಶೇಷವಾಗಿ ಬಾರಾಮುಲ್ಲಾ ಕುಪ್ವಾಡ ಪಟ್ಟಣ, ಇದು ಯಾರು ಕೇಳಿದ್ರೂ ಸಹ ಟೆರಿಸ್ಟ್ ಏರಿಯಾ. ಒಂದ್ಸರಿ ನೈಟ್ ನಾವು ರೆಸ್ಕ್ಯೂ ಮಾಡಿದಂತ ಉಗ್ರವಾದಿ ನಡೆದು ನೈಟ್ ಎಲ್ಲಾ ಕಾರ್ಯಾಚರಣೆ ಮಾಡಿ ಬೆಳಿಗ್ಗೆ 7 ಗಂಟೆಗೆ ವೆಪನ್ ಇಟ್ಟಿದಂತ ಜಾಗವನ್ನ ತೋರಿಸಿ 7 ಚೀಲ ವೆಪನ್ಸ್ ಮೊದಲನೇ ಸರಿ ನಾನು ಹಿಡಿದಿದ್ದು ನಾಗರಾವ್. ನಮ್ಮ ಪ್ರಾಂತ್ಯದಲ್ಲಿ 5 ಜಾತಿಯ ವಿಷಕಾರಿ ಆಗಿದೆ, ಇನ್ನೆಲ್ಲವೂ ಸಹ ನಾನ್ ಪಾಯ್ಸನ್ ಹಾವು ಕಡಿದು ಸಹ ಪ್ರಾಣ ಹೋಗಿದೆ. ಕಾರಣ ಹಾವು ಕಡಿದಾಗ ಅವನ ಮನಸ್ಸಲ್ಲಿ ಬಿಟ್ಟು ನಾನು ಹಾವು ಕಡಿದು ಸಾಯ್ತೀನಿ. ಇವತ್ತು ಜಗನ್ನಾಥ ಭಂಡಾರ ಏನಿದೆ ಅದು ಓಪನ್ ಆಗ್ತಿದೆ ಅಂತ ಹಾವು ಕಾಯ್ತಿದೆ ಅಂತೇಳಿ ಸಾಕಷ್ಟು ಹಾವು ರಕ್ಷಣೆ ಮಾಡುವಂತ ಎಲ್ಲ ಸೀನಿಯರ್ಸ್ ಎಲ್ಲ ಅಲ್ಲಿದ್ದಾರೆ. ಇವತ್ತು ನಾನು ಸಹ ಹಾವು ಹಿಡಿಯಕ್ಕೆ ಹೋದಾಗ ಮಾತಾಡಿರೋದು ನೋಡಿದೀನಿ, ನಮ್ಮ ಜಮೀನ್ ಹತ್ರ ಇತ್ತು, ನಿನ್ನೆ ನಾನು ಅದನ್ನ ಟಚ್ ಮಾಡಿದ್ದೆ, ಬೆಳಿಗ್ಗೆ ನಮ್ಮ ಮನೆ ಹತ್ರ ಇತ್ತು ಅಂತ ಹೇಳ್ತಾರೆ. ಇದಕ್ಕೆ ನಾವು ಏನ್ ಆನ್ಸರ್ ಕೊಡೋದು?